The show starts in 5, 4, 3, 2, 1, go. Dissinodo, Bill Dissinodo, ಊರಲ್ಲಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು ಆ 20 ವರ್ಷ ಆಯ್ತು ಅದು ಅಲ್ಲಿಂದ ಸಾಯಲ್ ಬಂದಲ್ಲ ಹಾಕ್ಸ್ಕೊಂಡಿದ್ದೀನಿ ಕರ್ಕೊಂಡು ಊಟ ಹಾಕಾರಲ್ಲ ಅದರಿಂದ ಹಾಕ್ಸ್ಕೊಂಡಿದ್ದೀನಿ. ಹಲೋ ಅಣ್ಣಾಜಿ ನಮಸ್ಕಾರ. ನಿಮ್ಮ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲನೇ ಹೇಳಬೇಕು ಅಂದರೆ ಮಾತು ಬರ್ತಾಯಿಲ್ಲ, ಆದರೂ ಎಲ್ಲರೂ ಮಾತಾಡಿ ಅಂತ ಕೋರ್ಕೊಂಡಿರೋದ್ರಿಂದ ನೀವು ಕಟ್ಟಿ ಬೆಳೆಸಿದ ಈ ಹೊನಪುನಲ್ಲಿ ನಿಮ್ಮ ಕಾರ್ಯಗಳನ್ನ ನಾವು ಮುಂದುವರಿಸಬೇಕು ಅಂತ ಆಶಿಸ್ಕೊಂಡು ನೀವು ನಮ್ಮ ಪ್ರಭಾರವನ್ನು ವಹಿಸಿದ್ದೀರಾ. ಅದನ್ನು ಯಾವುದೇ ಅಡೆತಡೆ ಇಲ್ಲದೆ ಯಾವುದೇ ತೊಂದರೆ ಇಲ್ಲದೆ ನಾವು ಅದನ್ನು ನಡೆಸ್ಕೊಂಡು ಹೋಗ್ತೀನಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೀನಿ. ಹಾಯ್ ಸರ್ ನಮಸ್ಕಾರ. ಎಲ್ಲರೂ ನಿಮ್ಮನ್ನ ಬಾಸ್ ಅಂತ ಕರೀತಾರೆ, ಎಲ್ ಕೆ ಸರ್ ಅಂತಾರೆ, ಬಟ್ ನಾನು ನಿಮ್ಮನ್ನ ಲಕ್ಷ್ಮೀಕಾಂತ್ ಸರ್ ಅಂತಲೇ ಕರೆಯೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಿಮ್ಮ ಹೆಸರಲ್ಲೇ ಲಕ್ಷ್ಮಿ ಇದೆ, ನಿಮಗೆ ತಾಯಿ ಹೃದಯ ಇದೆ, ನಿಮ್ಮದು ಹೆಂಗರಳು, ಇನ್ನೊಬ್ಬರು ಕಷ್ಟಕ್ಕೆ ನಿಮ್ಮ ಹೃದಯ ಸ್ಪಂದಿಸುತ್ತೆ, ಮಿಡಿಯುತ್ತೆ. ನಿಮ್ಮ ತಂದೆ ತಾಯಿ ಇಟ್ಟರು ಹೆಸರಿಗೆ ತಕ್ಕನಾಗಿ ನೀವು ನಡ್ಕೋತಾ ಇದ್ದೀರಾ, ಬದುಕ್ತಾ ಇದ್ದೀರಾ. ಹಲೋ ಸರ್, ಹೇಗಿದ್ದೀರಾ? ನೆನಪಿದೆ ಅನ್ಕೋತೀನಿ. ಎಲ್ಲರನ್ನು ಪ್ರೀತಿಸುವಂತಹ, ಯಾರನ್ನು ನೋಯಿಸಿದಂತಹ ವ್ಯಕ್ತಿತ್ವ ಡಾಕ್ಟರ್ ಲಕ್ಷ್ಮೀಕಾಂತ್ ಸರ್. ಲಕ್ಷ್ಮೀಕಾಂತ್ ಸರ್ಗೆ ಒಂದು ಅನ್ವರ್ಥ ನಾಮ ಅಂದರೆ ಆಲದ ಮರ ಅಂತ ನನ್ನ ಭಾವನೆ. ಸತತವಾಗಿ 7 ವರ್ಷಗಳ ಕಾಲ ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೀವಿ. ಒಂದಿನೂ ನಮ್ಮ ಜೊತೆ ಅವರು ಹೊರಟಾಗಿ ನಡ್ಕೊಂಡವರಲ್ಲ. ಡಾಕ್ಟರ್ ಟಿ ಎಸ್ ಲಕ್ಷ್ಮೀಕಾಂತ್ ನಮ್ಮ ಪ್ರೀತಿಯ ಕಾಂತಣ್ಣ. ನಮ್ದು ಅವ್ರದ್ದು ಅವಿನಾಶ ಸಂಬಂಧ ಸುಮಾರು 1997ರಿಂದ ಇಬ್ಬರು ಜೊತೆ ಜೊತೆಯಲ್ಲೇ ಬೆಳೆದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಳೆಸಿದ್ರು ನಮ್ಮನ್ನು ಅವರು. ಲಕ್ಷ್ಮೀಕಾಂತ್ ಸರ್ ಅವರು ಸೌಮ್ಯ ಸ್ವಭಾವದವರು, ಮುಗ್ಧರು, ಸದಾ ಹಸನ್ಮುಖಿಗಳು, ಎಲ್ಲರೂ ಇಷ್ಟಪಡುವ ಉತ್ತಮ ಆಡಳಿತಾಧಿಕಾರಿಗಳು. ಗೊರವನಹಳ್ಳಿ ಲಕ್ಷ್ಮೀ ವರಪುತ್ರರಾದ ನಮ್ಮ ಎಲ್ ಕೆ ಸರ್ ನಮ್ಮ ಒನಪಿನ ಹೆಮ್ಮೆ, ಒನಪಿನ ಪಿತಾಮಹ ಅಂತಲೇ ನಾನು ಯಾವಾಗಲೂ ಕರೆಯುವುದು. ಡಾಕ್ಟರ್ ಲಕ್ಷ್ಮೀಕಾಂತ್ ಅವರು ಲಕ್ಷ್ಮಿಯ ಪುತ್ರ, ಕಾಂತ ಅಂದರೆ ಅಷ್ಟೇ ಶಾಂತ. ಕ್ರಿಕೆಟ್ ಆಡಬೇಕಾದ್ರೂ ಅಷ್ಟೇ, ಅಥವಾ ಯಾವುದಾದ್ರು ಟ್ರಿಪ್ ಹೋದರೂ ಅಷ್ಟೇ ಮಕ್ಕಳು ಥರ ಬೆರೀತಾರೆ. ಮಕ್ಕಳುಗಳು ಅಷ್ಟೇ, ನಮ್ಮ ಮಕ್ಕಳು ಎಲ್ಲ ಅವರ ಮಕ್ಕಳು ಥರನೇ ಅವ್ರ ಜೊತೆ ಆಟ ಆಡ್ತಾರೆ ಹೊರತು ಯಾರೂ ದೊಡ್ಡವರು ಅಂತ ನೋಡೇ ಇಲ್ಲ. ನಾವು ಬಾಸ್ ಅಂತಿದ್ರೆ ಅವರು ಬಾಸ್ ಅಂತಾರೆ. ನಮ್ಮ ಅದ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ನಾನು JRD ಟಾಟಾ ಅವ್ರದ್ದೊಂದು ಕೋಟ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಟು ಬಿ ಎ ಲೀಡರ್ ಯು ನೀಡ್ ಟು ಲೀಡ್ ಪೀಪಲ್ ವಿತ್ ಹ್ಯೂಮನ್ ಬೀಯಿಂಗ್ಸ್ ವಿತ್ ಅಫೆಕ್ಷನ್ ಅಂತಾರೆ. ಸೊ ಆ ಒಂದು ಅಫೆಕ್ಷನ್, ಆ ಪ್ರೀತಿಯಿಂದ ಪ್ರತಿಯೊಬ್ಬರೂ ಎಲ್ಲ ಹಿರಿಯರಿಂದ ಹಿಡಿದು ಪ್ರತಿ ಕಿರಿಯವರು ತಳಮಟ್ಟದ ಪ್ರತಿಯೊಬ್ಬರವರೆಗೂ ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಎಲ್ಲರನ್ನೂ ಕೂಡ ಸರಿಸಮಾನೇ ಕಾಣುತ್ತಾ, ಯಾರನ್ನೂ ನೋಯಿಸದೆ ಎಲ್ಲರಲ್ಲೂ ಇರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಹೆಕ್ಕಿ ತೆಗೆದು ಅವರಿಂದ ಕೆಲಸವನ್ನು ಮಾಡಿಸಿಕೊಂಡು ನಮ್ಮ ಒನಪು ಆಸ್ಪತ್ರೆಯನ್ನು ರಾಜ್ಯದಲ್ಲಿ ನಂಬರ್ 1 ಸ್ಥಾನದ ಸಮೀಪ ತಂದಿರುವುದು ಹುಡುಗಾಟವಲ್ಲ. ಮತ್ತೆ ಹೇಳುತ್ತಿದೆ ನೀನೇ ರಾಜಕುಮಾರ. ನಮಸ್ತೆ ಸರ್, ನಮ್ಗೆ ಎಲ್ಲದರಲ್ಲೂ ಒಳ್ಳೇದು ಮಾಡಿದ್ರೆ, ಅನ್ನ ಹಾಕಿದಿರ. ನೀವು ನಮಗೆ 12 ವರ್ಷದಿಂದ ನೀವು ಕೊತ್ತು ಭವಿಷ್ಯ ಹೋಗೋದನ್ನು ಬಿಟ್ಟರೆ ನಮಗೇನು ಯಾವುದು ನೀವು ಇದು ಮಾಡಿಲ್ಲ. ನಮ್ಗೆ ಅನ್ನ ಕೊಟ್ಟಿದ್ದೀರಿ, ಬಟ್ಟೆ ಕೊಟ್ಟಿದ್ದೀರಿ, ನಮ್ಗೆ ಯಾವತ್ತೂ ನೀವು ನೋಯಿಸಿಲ್ಲ ನಮ್ಮನ್ನು. ತುಂಬ ನಿಮ್ಮ ತಂದರ ಥರ ನಮ್ಮನ್ನು ನೋಡ್ಕೊಂಡಿದ್ದೀರ, ಅಥವಾ ಮಕ್ಕಳ ಥರನೇ ನೋಡ್ಕೊಂಡಿದ್ದೀರ ನಮ್ಮ. ಯಾವತ್ತೂ ಅವರು ನನ್ನ ಗ್ರೂಪ್ಡಿ ಥರ ನೋಡಿಲ್ಲ, ಎಲ್ಲರೂ ಅಷ್ಟೇ ನಮ್ಮ ಮನೆ ಮಕ್ಕಳ ಥರ ನೋಡ್ಕೊಂಡವ್ರೆ, ನನ್ನ ಮಗಳ ಥರ ನೋಡೋರೆ. ಅವರು ತೋರುವಂಥ ಪ್ರೀತಿ ಇದೆಯಲ್ಲ, ಅದು ದೊಡ್ಡವರಾಗಲಿ ಚಿಕ್ಕವರಾಗಲಿ, ಒಂದು ರಾಜ್ಕುಮಾರ್ ಫಿಲಮ್ನಲ್ಲಿ ಹೇಗಿದೆ ಅದೇ ಥರ ಇರ್ತದೆ. ಯಾರೇ ಬಂದರೂ ಸೂಕ್ಷ್ಮ ತಾಳ್ಮೆಯಿಂದ ಮಾತಾಡ್ತಾರೆ. ನೀನೇ ರಾಜಕುಮಾರ. ಇರತಕ್ಕಂತ ಸೌಲಭ್ಯಗಳನ್ನು ರೇವಣ್ಣ ಸರ್ ಅವರ ತಮ್ಮ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ಸಮಯದಲ್ಲಿ ತಂದು ಆಸ್ಪತ್ರೆ 150 ಹಾಸಿಗೆಗಳ ಆಸ್ಪತ್ರೆ ಬೇಲ್ದೆಜ್ಜಗೇರಿಸಿ ಎಲ್ಲವೂ ಕೂಡ ಸೌಲಭ್ಯ ತಂದರು. ಈ ಅನುದಾನಗಳನ್ನು ಕಲೆಕ್ಟರ ಫೈಲ್ ಇಟ್ಕೊಂಡು ಓಡಾಡಿದ್ದಾರೆ. ಕಮಿಷನ್ ಆಫೀಸ್ಗಳಲ್ಲಿ, ಡೈರೆಕ್ಟರ್ ಆಫೀಸ್ಗಳಲ್ಲಿ ಹಾಗೂ ಕಾರ್ಯದರ್ಶಿಗಳ ಆಫೀಸ್ಗಳಲ್ಲಿ ಆ ಎಲ್ಲ ಪ್ರಯತ್ನ ಪರವಾಗಿಯೇ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಫಸ್ಟ್ ಹಾಸ್ಪಿಟಲ್ ಕರ್ನಾಟಕ ದಲಿತ ಸೆಂಟರ್ ಉದ್ಘಾಟನೆ ಆಯಿತು. ಅದಕ್ಕೆ ಸಂಪೂರ್ಣ ಕಾರಣ ರೇವಣ್ಣ ಸರ್ ಮತ್ತು ಲಕ್ಷ್ಮಣ್ ಸರ್ ಅವರು. ಇಂಥ ಅದ್ಭುತ ಕಾರ್ಯಗಳನ್ನ ಮಾಡೋದ್ರಲ್ಲಿ ರೇವಣ್ಣ ಸರ್ ಅವ್ರ ಸಹಕಾರ ತುಂಬ ಇದ್ದು ಲಕ್ಷ್ಮೀಕಾಂತ್ ಸರ್ ಅವರು ಅದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ರು. ಎಲ್ಲ ಸಿಬ್ಬಂದಿ ಕೂಡ ಕೈ ಜೋಡಿಸಿದ್ರು. ಲಕ್ಷ್ಮೀಕಾಂತ್ ಸರ್ ಬಗ್ಗೆ ಪ್ರೊಫೆಷನಲ್ಲಿ ಹೇಳಬೇಕು ಅಂದರೆ ತುಂಬ ಮೋಟಿವೇಟು, ಸಪೋರ್ಟಿವ್ ಆಗಿದ್ದರು. ಯಾವುದಾದ್ರು ಕಾಂಪ್ಲಿಕೇಟೆಡ್ ಕೇಸ್ ಇದ್ದರೆ, ಐ ರಿಸ್ಕ್ ಕೇಸ್ ಇದ್ದರೆ ನಾವು ಅವ್ರಿಗೆ ರೆಫರ್ ಮಾಡಿದಾಗ ನೀವೇ ಅದನ್ನು ಆಪ್ರೇಟ್ ಮಾಡಿ ಅಂದಾಗ, ಇಲ್ಲ ನೀವೇ ಆಪ್ರೇಟ್ ಮಾಡಿ, ನಾನು ಜೊತೆಗಿರ್ತೀನಿ ಅಂತೇಳಿ ಮೋಟಿವೇಟ್ ಮಾಡಿ ನಮ್ಮ ಹತ್ರನೇ ಮಾಡಿಸ್ತಾಯಿದ್ರು. ನನ್ನ ವಿಷಯಕ್ಕೆ ಬಂದರೆ ನನ್ನ ಕರ್ತವ್ಯದ ಸಂಕಷ್ಟವನ್ನು ಪರಿಹರಿಸಿದ ಮಹಾನ್ ವ್ಯಕ್ತಿ ಅಂತಲೇ ನಾನು ಹೇಳ್ಬೋದು. ಮತ್ತು ಹೆಚ್ಚು ಸಾರ್ವಜನಿಕರು ಈ ಆಸ್ಪತ್ರೆಯನ್ನು ಉಪಯೋಗಿಸ್ಕೋಬೇಕು, ಸಾರ್ವಜನಿಕರಿಗೆ ಈ ಆಸ್ಪತ್ರೆ ಹೆಚ್ಚು ಉಪಯೋಗ ಅನ್ನೋ ರೀತಿಯಲ್ಲಿ ಅವ್ರು ಇದುವರೆಗೆ ಕೆಲಸ ಮಾಡಿದ್ದಾರೆ. ಈಗ ಲ್ಯಾಬ್ ಸರ್ವಿಸ್ ಏನು ಒಂದು ಬರೀ ಬೆಳಿಗ್ಗೆ ಮಾತ್ರ ಇತ್ತು, ಅದನ್ನ ರಾತ್ರಿನೂ ಲ್ಯಾಬ್ ಸರ್ವಿಸ್ ಸಿಗಂಗೆ ಮಾಡಿದ್ರು. ಇವತ್ತು ನಮ್ಮ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಸಿ ಟಿ ಸ್ಕ್ಯಾನ್, ಎಕ್ಸ್ರೇ ಇದೆಲ್ಲ 24 ಗಂಟೆ ಸರ್ವಿಸ್ ಇದೆ. ಮೊದಲು ತಾಲೂಕು ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ದು ಲಕ್ಷ್ಮೀಕಾಂತ್ ಸರ್. ಅದು ಹೇಗೋ ಗೊತ್ತಿಲ್ಲ, ಸರ್ಗೆ ತುಂಬಾನೇ ಪೇಷನ್ಸ್ ಜಾಸ್ತಿ. ಅದೇನು ದೇವ್ರು ಕೊಟ್ಟ ವರ ಅಂತ ಅನಿಸುತ್ತೆ. ಆಡಳಿತದಾಗಲಿ, ಸರ್ಜರಿ ಟೈಮಲ್ಲಾಗಲಿ, ಇನ್ನು ಪೇಷಂಟ್ ಜೊತೆ ಇರಬೇಕಾದ್ರೂ ಆಗಲಿ ಒಳ್ಳೆಯ ಆ ತಾಳ್ಮೆ ಸ್ವಭಾವ ಇದೆ. ಅಂಥ ಸ್ವಭಾವ ನಮಗೆಲ್ಲ ಅದೆಲ್ಲ ಬರಲ್ಲ ಅನಿಸುತ್ತೆ. ನಮ್ಮ ಶುಶ್ರೂಷಕರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಒಳ್ಳೆ ರೀತಿಯಲ್ಲಿ ಅವರಿಂದ ಕೆಲಸ ತಗೋತಾ ಇದ್ರು ಸರ್. ಯಾರಿಗೂ ಇವತ್ತಿನವರೆಗೂ ಹರ್ಟ್ ಮಾಡಿಲ್ಲ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ರಜಾ ರಜಾ ಅಂತ ಕೇಳ್ಕೊಂಬರೋರು. ಆಗ ಯಾಕೆ ಇಷ್ಟೊಂದು ರಜಾ ಕೊಡ್ತೀರಾ ಅಂತ ನನ್ಗೆ ಹೇಳ್ತಿದ್ರು. ಅದಕ್ಕೆ ನಾನು ರಜಾ ಕೊಡಲ್ಲಪ್ಪ, ಸರ್ನೇ ಹೋಗಿ ನೀವು ಕೇಳಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಖುಷಿ. ನನ್ನನ್ನು ಕೇಳೋಕ್ಕೆ ಒಂಥರ ಅನ್ನಿಸ್ತಿತ್ತು ಅವ್ರಿಗೆ. ಅರೆ ಸರ್ನ ಕೇಳೋದು ತುಂಬ ಖುಷಿ ಆಗ್ತಿತ್ತು. ಸೊ ಹೋದ ತಕ್ಷಣ ಸರ್ ಪಟ್ಟಂತ ಸೈನ್ ಹಾಕಿ ಕೊಟ್ಟಿರೋರು. ಆಮೇಲೆ ನನಗೂ ಪಾಪು ಬಗ್ಗೆ ತುಂಬ ಪ್ರಾಬ್ಲಮ್ಸ್ ಆದಾಗ ರಜದ್ದು ಆ ವಿಷಯದಲ್ಲೆಲ್ಲ ಸರ್ ತುಂಬ ಸಪೋರ್ಟಿವ್ ಆಗಿದ್ದರು. ಮತ್ತು ನಮ್ಮನ್ನು ತುಂಬ ಮೋಟಿವೇಟು ಮಾಡ್ತಿದ್ರು ಕೆಲಸ ಮಾಡೋಕ್ಕೆ. ಆಮೇಲೆ ಈ ಎನ್ಕ್ವಾಸ್ ಟ್ರೈನಿಂಗ್ ಮುಗಿಸ್ಕೊ ಬಂದ ಮೇಲೆ ಪ್ರತಿಯೊಂದು ಹಂತದಲ್ಲೂ ನಾನೊಂದು ಸ್ಟಾಫ್ ಆಗಿ ಈ ಹುಡುಗಿ ಹೇಳಿದ ಮಾತನ್ನ ಯಾಕೆ ಕೇಳಬೇಕು ಅಂತ ಒಂದು ಕಡೆಗಣಿಸ್ತಲೇ, ಯಾವುದೂ ಇಲ್ಲ ಅಂತ ಹೇಳ್ದಂಗೆ ಎಲ್ಲನೂ ಅತ್ಯುತ್ತಮ ರೀತಿ. ನಾನೀಗೊಂದು ಹೇಳಿದ್ರೆ ಸರ್ ನಾಳೆ ಬೆಳಿಗ್ಗೆ ಅದು ಬೇಕು ಅಂದರೆ ಅದು ಕೈಯಿಂದ ದುಡ್ಡು ಹಾಕಿ ತರೋದಾಗಲಿ, ಕೈಯಿಂದ ದುಡ್ಡು ಹಾಕಿ ಮಾಡಿಸೋದಾಗಲಿ ಆ ಕೆಲಸನ ಮಾಡಿಸಿ. ನಮಗೆ ಈಗ ನಮ್ಮ ಹಾಸ್ಪಿಟ್ಲ್ಗೆ ಒಂದು ಎನ್ಕ್ವಾಸ್ ಸರ್ಟಿಫಿಕೇಷನ್ ಇದೆ, ಆದರೆ ಅದರಲ್ಲಿ ಸರ್ನ ಒಂದು ಇದು ಭಾಳ ಅಪಾರವಾಗಿದೆ. ಅದನ್ನು ನಾವು ಯಾವಾಗಲೂ ನೆನೆಸ್ಕೋಬೇಕು. ಅವ್ರನ್ನ ಕೊರೋನಾದ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿ, ಅದು ಇಡೀ ದೇಶ ಎಲ್ಲ ಪ್ರಪಂಚದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಬ್ಬ ಆಡಳಿತ ವೈದ್ಯಾಧಿಕಾರಿಯಾಗಿ ನಿರ್ವಹಿಸಿದ ಪಾತ್ರ ಈ ಥರ ರಾಜ್ಯದ ಎಲ್ಲ ಆಸ್ಪತ್ರೆಗೆ ಮಾದರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. Just to be empathetic towards the patients. It's not just about the baby, but it's about the emotions of the mother connected to the baby. To find about the solutions of the problems rather than getting into just the problem is what he's taught us. ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತ ತುಂಬಾ ಯೋಚನೆ ಮಾಡಿದೆ, ಅವಾಗ ಈ ತರ ಹೇಳಬೇಕು ಅಂತ ಅನಿಸ್ತು. L stands for lovable, A for affectionate, K for kind-hearted, S for simple, handsome, motivating, impartial, knowledgeable, amazing, noble, trustworthy, hardworking person I have ever met, sir. I am very happy to have worked under you, sir. Thank you. ನನ್ನ ಮಗ ನಿಮ್ಮನ್ನ ವರ್ಣ ಅಂಕಲ್ ಅಂತಿದೆ. ಜಾಸ್ತಿ ನಿಮ್ಮ ಹತ್ರ ಮಾತಾಡ್ತಿರ್ಲಿಲ್ಲ, ಬಟ್ ಸ್ಟಿಲ್ ಹೀಸ್ ಟು ಕಾಲ್ ಯು ವರ್ಣ ಅಂಕಲ್, ಯಾಕಂದರೆ ನಿಮ್ಮ ಹತ್ರ ವರ್ಣ ಇದೆ ಅಂತ. ಮತ್ತು ಇನ್ನೊಂದು, ನಿಮ್ಮನ್ನು ನೋಡಿದಾಗೆಲ್ಲ ನನಗೆ ಅಂಬರೀಷ್ ಅವ್ರು ನೆನಪಾಗ್ತಿತ್ತು ಆ್ಯಂಡ್ ವೈಸ್ ವರ್ಸಾ. ಜಾಸ್ತಿ ಸಿಮಿಲಾರಿಟೀಸ್ ಇರಲಿಲ್ಲ, ಬಟ್ ಐ ಡೋಂಟ್ ನೋ, ಇಟ್ ಯೂಸ್ ಟು ಕ್ರಾಸ್ ಮೈ ಮೈಂಡ್. ಹಾಗೆಯೇ ಅವ್ರು ಇರೋ ಕಡೆ ಯಾವಾಗಲೂ ಸಂತೋಷ ಇರುತ್ತೆ, ಯಾಕಂದರೆ ಅವರೊಂದು ಪಾಸಿಟಿವ್ ಎನರ್ಜಿ. ಅವ್ರಿಗೆ ಆ ದೇವರು ಮುಂದಿನ ಜೀವನದಲ್ಲಿ ಒಳ್ಳೆಯ ಸಿರಿ ಸಂಪತ್ತು, ಆರೋಗ್ಯ, ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಆ ದೇವ್ರ ಹತ್ರ ಪ್ರಾರ್ಥಿಸ್ತೇನೆ. ಒಂದು ಸೌಭಾಗ್ಯ ಸಿಕ್ಕಿದ್ದು ಕೂಡ ನನಗೊಂದು ಅವಕಾಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮೀಕಾಂತ್ ಡಾಕ್ಟ್ರು ಅವರು ವರ್ಗಾವಣೆ ಆಗಿರೋದು ಬಲು ಬೇಜಾರಾಗಿರುತ್ತದೆ. ಆದರೆ ಲಕ್ಷ್ಮೀಕಾಂತ್ ಡಾಕ್ಟ್ರು ಅನ್ನೋದಕ್ಕಿಂತ ಗಾಡ್ ಫಾದರ್ ಆಗಿ 1995ರಿಂದ ಹಳ್ಳಿ ಮೈಸೂರಲ್ಲಿ ಜೊತೆ ನನಗೆ ಮೆಡಿಕಲ್ ಆಫೀಸರ್ ಆಗಿದ್ದರು. ಅವರು ನಮ್ಮನ್ನು ಯಾವ ರೀತಿ ನೋಡಿಕೆ ಬಂದಿದ್ದರು ಅಂದರೆ ಗಾಡ್ ಫಾದರ್ ಅಂತಲೇ ಮೊದಲೇ ಹೇಳಿದೆ. ಅದೇ ರೀತಿ ಕಲ್ಪವೃಕ್ಷ ಮತ್ತು ಕಾಮಧೇನು ರೀತಿಲಿ ನಮ್ಮನ್ನೆಲ್ಲ ನನ್ನ ಅಂತ ಅಲ್ಲ, ನಮ್ಮನ್ನು ಇಡೀ ಸ್ಟಾಫ್ನೇ ಅಷ್ಟು ಚೆನ್ನಾಗಿ ಹಳ್ಳಿ ಮೈಸೂರಲ್ಲೂ ನೋಡ್ಕೊಂಡಿದ್ರು. ನನ್ನ ಮಗಳು ಡ್ರಾಯಿಂಗ್ ತೆಗೆದಾಗ, ಸಾಂಗ್ ಹೇಳಿದಾಗ, ನವೋದಯ ಸ್ಕೂಲಿಗೆ ಸೆಲೆಕ್ಷನ್ ಆದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ಳು. ಅವಳಿಗೆ ವಿಶ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದರೆ ಸರ್, ಅದನ್ನು ನಮ್ಮ ಜೊತೆ ಬಂದು ಹಂಚ್ಕೊಂಡು ತುಂಬ ಖುಷಿಪಟ್ಟಿದ್ಳು. ಥ್ಯಾಂಕ್ ಯು ಸರ್. ಈಗ ಸರ್ ಚಾಣಕ್ಯ ಟ್ರಾನ್ಸ್ಫರ್ಗೆ ಹೋಗ್ತಿದ್ದಾರೆ. ಇದು ಒಂದು ರೀತಿ ಆಘಾತನೇ ಇರ್ಬೋದು, ಆದ್ರೂ ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತು ಅನ್ನೋದು ಎಲ್ಲರಿಗೂ ಸಹಜವಾದ ಆಸೆ. ನಿಜವಾಗ್ಲೂ ನಾವು ತುಂಬ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಹಾಗೆ ಈ ಥರ ಸಪೋರ್ಟಿವ್ ಪರ್ಸನ್ನು ನಮಗೆ ಮತ್ತೆ ಸಿಗ್ತಾರ ಅಂಥೇಳಿ ತುಂಬ ಕಾತರದಿಂದ ಬೇರೆಯವರಲ್ಲೂ ಅದನ್ನು ನೋಡೋದಕ್ಕೆ ಪ್ರಯತ್ನಿಸ್ತೀವಿ. ಹೋಗಿದ್ದೀರಿ ಅನ್ನಿಸ್ತಾ ಇಲ್ಲ ನಮಗೆ, ಇಲ್ಲೇ ಇದ್ದೀರಿ ಅನ್ನಿಸ್ತೈತೆ. ಅಂದರೆ ನೀವು ಹೋಗಿರೋದು ನಮಗೆಲ್ಲರಿಗೂ ಇಲ್ಲಿರೋರಿಗೆಲ್ಲ 20 ಜನಕ್ಕೂ ಒಂಥರ ಬೇಜಾರು ಮುಜುಗಾರ ಆಗೈತೆ. ಏನು ಮಾಡೋದು ಸರ್, ಅವ್ರು ಕೆಲಸ ಕೊಡ್ದಿದ್ದೀವಿ, ಇಷ್ಟಕ್ಕೂ ಹಳೆನೋ ಬಾವಿನೋ ಬಿದ್ದೋಗುವ. ಇವತ್ತು ನಮ್ಮ ಜೀವನ ತಿಂತಾ ಇದ್ದೀವಿ ಅನ್ನ ಅಂದರೆ ಡಾಕ್ಟ್ರೇನೆ, ಲಕ್ಷ್ಮೀಕಾಂತ್ ಡಾಕ್ಟ್ರೇನೆ ನಮ್ಮ ಜೀವನ ಕೊಟ್ಟಿರೋದು. ಕೆಲಸ ಕೊಡೋದು ದೇವ್ರು ಒಳ್ಳೇದು ಮಾಡೋರಿಗೆ. ಇವಾಗಲೂ ಕೆಲಸ ಮಾಡಬೇಕಾದ್ರೆ ಅನಿಸುತ್ತೆ ಲಕ್ಷ್ಮೀಕಾಂತ್ ಸರ್ ಹೋಗಿಲ್ಲ ಅಂತ ಅನಿಸುತ್ತೆ. ಎಲ್ಲೋ ಇಲ್ಲೇ ಇದ್ದಾರೆ, MCHಲ್ಲಿ OT ಮಾಡ್ತಿದ್ದಾರೆ ಅಂತ ಒಂದು ಫೀಲಿಂಗ್ ಇದೆ. ಸರ್ ಇಲ್ಲೇ ಇದ್ದಾರೆ ಅನ್ನೋ ಫೀಲಿಂಗ್ ಇದೆ. ಬಟ್ ನಮ್ಮ ಎಷ್ಟು ನಮ್ಮ ವರ್ಕ್ಗಳಿದ್ದಾರೆ, ಅವ್ರು ಯಾರು ಎಲ್ಲಿದ್ದಾರೆ, ಇಂಥ ಊರೇ ಅಂತ ಕರೀತಾರೆ ನಮ್ಮ ಸಾಹೇಬ್ರು. ಗೊಳ್ಳಳ್ಳಿ ಬಾಯ್ಲಿ, ಕಲ್ಲಳ್ಳಿ ಬಾಯ್ಲಿ ಅಂತ ಕರೀತಾರೆ. ಅಷ್ಟು ನೆನಪು ಅವ್ರಿಗಿದೆ. ನಾವು ಆಸ್ಪತ್ರೆ ಆವರಣದಲ್ಲಾಗಲಿ ಅಥವಾ ಮನೆ ಹತ್ರ ಎಲ್ಲೇ ಹೊರಗಡೆ ಆಗಲಿ ಲಕ್ಷ್ಮೀಕಾಂತ್ ಸರ್ ಇದ್ದಾರಾ, ಲಕ್ಷ್ಮೀಕಾಂತ್ ಸರ್ ನಾಳೆ ಸಿಗ್ತಾರಾ, ಯಾವಾಗ ಬರ್ತಾರಂತ ಕೇಳೋರು. ಈಗ ಅವ್ರು ಕೇಳೋಂಥ ಒಂದು ಪ್ರಶ್ನೆಗಳಿಗೆ ಏನು ಉತ್ತರ ಹೇಳೋದು ಅನ್ನೋದೇ ನಮಗೆ ಒಂಥರ ಮುಜು. ಲಕ್ಷ್ಮೀಕಾಂತ್ ಸರ್, ನೀವು ನಮ್ಮನ್ನು ಬಿಟ್ಟೋಗಿದ್ದು ಒಂದು ರೀತಿ ಸಿಹಿ ಕಹಿ ಸನ್ನಿವೇಶ. ವಿ ಮಿಸ್ ಯು ಆಲ್. ನಿಮ್ಮ ಒಂದು ನಾಯಕತ್ವ ಗುಣ ನಮಗೆ ಯಾವಾಗಲೂ ಸ್ಫೂರ್ತಿದಾಯಕವಾಗುತ್ತೆ. ನಿಮ್ಮ ಮುಂದಿನ ಪ್ರಯಾಣ ಶುಭವಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿ. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ಸರ್, ಖುಷಿಯಾಗಿರಿ ಸರ್, ದೇವರು ನಿಮಗೆ ಒಳ್ಳೇದು ಮಾಡಲಿ ಸರ್. ಚೆನ್ನಾಗಿ ಖುಷಿಯಾಗಿರಿ. ನಿಮ್ಮ ನಂತರ ಅಧಿಕಾರವನ್ನು ವಹಿಸಿಕೊಂಡಿದ್ದಂಥ ಡಾಕ್ಟರ್ ಧನಶೇಖರ್ ಅವರು ಮಹಾಪ್ರತಿಭಾವಂತರಾಗಿದ್ದು ಆಡಳಿತಾಧಿಕಾರಿಯಾಗಿ ಜನರ ಪಡದಲ್ಲಿ ಅಪಾರ ಅನುಭವ ಪಡೆದಿರ್ತಾರೆ. ಅದೇ ಅಭಿವೃದ್ಧಿಯ ಪಥದಲ್ಲಿ ಒನಪನ್ನು ತೊಗೊಂಡೋಗ್ತಾರೆ ಅಂತ ನಾನು ನಂಬಿಕೆ ಇಟ್ಕೊಂಡಿರ್ತೇನೆ. ಹಾಗೂ ಇದೇ ರೀತಿಯಲ್ಲಿ ಕೂಡ ಧನಶೇಖರ್ ಸರ್ ಕೂಡ ಆರೈಸುತ್ತೇನೆ ಕೂಡ. ಅವರಿಗೆ ಒಳ್ಳೆಯದಾಗಲಿ. ಗುಡ್ ಲಕ್. ಎಲ್ಲ ಸಿಬ್ಬಂದಿಗಳಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೋದೇನು ಅಂತಂದರೆ, ಇಷ್ಟು ದಿನ ನೀವೇನು ಲಕ್ಷ್ಮೀಕಾಂತ್ ಸರ್ಗೆ ಏನು ಸಹಪಾಲು ಕೊಟ್ಟಿದ್ದೀರಾ, ಅವ್ರ ಜೊತೆ ಒಂದು ಸಹಕಾರ ಕೊಟ್ಟಿದ್ದೀರಾ, ಅದಕ್ಕಿಂತ ಹೆಚ್ಚಾಗಿ ಕೊಟ್ಟು 20 ಬೆಡೆಡ್ ICU ಬೆಡ್ಸ್ ಬಂದಿದೆ, CT ಬಂದಿದೆ, ಎಲ್ಲ ಸಕಲ ಸೌಲಭ್ಯಗಳನ್ನ ಬಂದಿದೆ. ಸೊ ಇದು ಅಲ್ಲದಲ್ಲೇ ಕೂಡ ಇನ್ನೂ ಇದು ಸೌಲಭ್ಯಕ್ಕೆ ಇನ್ನೂ ಬರಲಿ, ಸಾರ್ವಜನಿಕರಿಗೆ ಎಲ್ಲ ಸೌಲಭ್ಯಗಳು ಸಿಗಲಿ, ಪ್ರತಿ ಕಡೆಯ ವ್ಯಕ್ತಿಗೂ ಕೂಡ ಈ ಒಂದು ಸೌಲಭ್ಯ ಸಿಗಬೇಕು. ಯಾವುದೇ ಸಾರ್ವಜನಿಕರಿಗೆ ಈ ಒಂದು ಸೌಲಭ್ಯ ಸಿಗೋದಿಲ್ಲ ಅನ್ನೋ ಪರಿಸ್ಥಿತಿ ಬರಬಾರ್ದು. ಈ ಒಂದು ಮಾತನ್ನ ನಾನು ಹೇಳ್ತಾ ನಿಮ್ಮೆಲ್ಲರ ಸಹಕಾರವನ್ನು ಕೊಡಿ ಅಂತ ನಾನು ಕೋರ್ಕೊಳ್ತೀನಿ.